ಹಾಯ್ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಇವತ್ತಿನ ವಿಡಿಯೋ ಬಗ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಆಗಿ ಹಿಂದ್ಗಡೆ ಅಂತಂದ್ರೆ ಲಕ್ಷ್ಮಿ ಹಿಂದ್ಗಡೆ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದು ನನಗೆ ಗೊತ್ತಿರೋ ಥರ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ 3 ಸ್ಟೆಪ್ ಇಡೋದನ್ನ ತುಂಬ ವಿವಸ್ತು ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಮೇಡಮ್, 3 ಸ್ಟೆಪ್ ಇಟ್ಬಿಟ್ಟು ಬ್ಯಾಕು ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಇಯರು ತಿಳಿಸ್ಕೊಟ್ಟಿದ್ದೀನಿ, ಬೇಕು ಅಂತಂದರೆ ನೀವು ಲಿಂಕ್ನ ಚೆಕ್ ಮಾಡ್ಕೋಬೋದು. ಬನ್ನಿ, ಇವಾಗ ಇದನ್ನು ಯಾವ ರೀತಿ ನಾನು ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಸ್ಟೆಪ್ಸ್ನೆಲ್ಲ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಒಂದು ದುಪ್ಪಟ್ಟ ಬಾರ್ಡರ್ ಕಲರ್ ಇರೋ ದುಪ್ಪಟ್ಟನ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನಾವು ಡೆಕೋರೇಟ್ ಮಾಡೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಬಾರ್ಡರ್ದು ದುಪ್ಪಟ್ಟ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ರೇಷ್ಮೆ ಸೀರೆ ಇಲ್ಲಾಂದ್ರೆ ರೇಷ್ಮೆ ಬಟ್ಟೆಗಳು ಯಾವುದಾದ್ರೂ ಇದ್ರೂ ಪರವಾಗಿಲ್ಲ. ಈ ಥರ ಇಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ಅಂತಂದ್ರೆ ಹಿಂಭಾಗ ನೀವು ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಟೇಬಲ್ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಹೈಟ್ ಆಗಿರೋ ಟೇಬಲ್ನ ಇಲ್ಲಿ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಟ್ಟೆನ ಈ ರೀತಿಯಾಗಿ ಹಾಕೊಂಡಿದ್ದೀನಿ. ಹಾಗೆ ಈಗ 2ನೇ ಸ್ಟೆಪ್ಪಲ್ಲಿ ಬಂದು ನೋಡಿ, ಈ ಥರ ಟಿಪಾಯ್ನ ಇಟ್ಕೊಂಡಿದ್ದೀನಿ. ಇದಕ್ಕೂ ಇದಕ್ಕೂ ಒಂದು 1/4 ಅಷ್ಟು ಇಂಚು ಗ್ಯಾಪ್ ಇಡಬೇಕು, ಅವಾಗಲೇ ನಮಗೆ ಸ್ಟೆಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡಿ, ಅದಕ್ಕಿಂತ ಚಿಕ್ಕದು ಟಿಪಾಯ್ನ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಹೈಟು ಒಂದು ಚಿಕ್ಕದು ಇರೋದಾದ್ರೆ ನೋಡಿ, ಇದು ಹೈಟ್ ಸ್ವಲ್ಪ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡಿದ್ದೀನಿ, ಸ್ವಲ್ಪ ಕಲ್ಲು ಹಾಗೆ ಹೈಟಾಗಿ ಬರಲಿ, ಒಂದೇ ಲೆವೆಲಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಬೇಕು ಟೇಬಲ್ಸು ನಿಮಗೆ ಹೈಟ್ ವೈಸ್ ಹೈಟ್ ಇದೆ ಅನ್ನೋದಾದರೆ ಆ ರೀತಿನೂ ಮಾಡ್ಕೋಬೋದು, ಇಲ್ಲ ಹೆಚ್ಚು ಕಮ್ಮಿ ಇರೋದಾದರೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೀತಿನೂ ಮಾಡ್ಕೋಬೋದು ಅಂತ. ನೋಡ್ತಾ ಇದ್ದೀರಲ್ಲ, 3 ಸ್ಟೆಪ್ನ ನಾನು ತೋರಿಸಿದ್ದೀನಿ. ನೀವು ಟೇಬಲ್ನ ಸ್ಟೆಪ್ಸ್ನ ಇಡಬೇಕಾದ್ರೆ 3 ಇಲ್ಲ ಅಂತಂದರೆ 5 ಸ್ಟೆಪ್ಸ್ನ ಇಡಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈ 2 ಟೇಬಲ್ಗೂ ನಾನು ಒಂದು ಬಿಳಿ ಬಟ್ಟೆನ ಹಾಕಿದ್ದೀನಿ. ನೀವು ಈ ಬಟ್ಟೆ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರೋದನ್ನ ಹಾಕಬೇಡಿ. ಈಗ ನೋಡಿ, 3 ಸ್ಟೆಪ್ಪು, ಇದಕ್ಕೆ ಇಷ್ಟು ಗ್ಯಾಪ್ ಇದ್ರೆ ನೀವು ಇಲ್ಲಿ ಲಕ್ಷ್ಮಿನ ಇಟ್ಟು ಇಲ್ಲಿ ನೆರಿಗೆಗಳು ಫ್ರಿಲ್ಲು ನಮಗೆ ಇಷ್ಟುದ್ದ ಬರುತ್ತೆ. ಸೊ ಅವಾಗ ನಮಗೆ ಅಷ್ಟುದ್ದ ಬರೋದ್ರಿಂದ ಇಷ್ಟು ಗ್ಯಾಪ್ ಇದ್ರೇ ಚೆನ್ನಾಗಿರೋದು. ಇನ್ನೂ ಹೈಟ್ ಆಗೋಗ್ಬಿಟ್ರೆ ಫ್ರಿಲ್ಲು ಮತ್ತು ಇದು ಟೇಬಲ್ ನಾವು ತಟ್ಟೆಗಳಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ನೋಡ್ತಾ ಇದ್ದಿಲ್ಲ, ಇಷ್ಟು ಗ್ಯಾಪ್ ಇರಲೇಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಡೆಕೋರೇಟ್ ಮಾಡೋದಕ್ಕೋಸ್ಕರ 2 ಥರ ಸೀರೆ ಸೆಟ್ ತೊಗೊಂಡಿದ್ದೀನಿ, ಒಂದು ದೊಡ್ಡದು ಒಂದು ಚಿಕ್ಕದು ತೊಗೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಅರೇಂಜ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ, ಈ ಸೀರಿಯಲ್ ಸೆಟ್ನ ಫಸ್ಟು ಈ ಥರ ಮಳೆ ಇದ್ರೆ ಮಳೆಗೆ ಸಿಗಿಸ್ಕೋಬೇಕು, ಇಲ್ಲಾಂತಂದ್ರೆ ಸೆಲೋ ಟೈಪ್ ಇದ್ರೆ ನಿಮ್ಮನೇಲಿ ಸೆಲೋ ಟೈಪಲ್ಲಿ ಅಂಟಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಉದ್ದಕ್ಕೆ ಸೆಲೋ ಟೈಪಲ್ಲಿ ಅಂಟಿಸ್ಕೋಬೇಕು. ನೋಡಿ, ಈ ಥರ ಇದಕ್ಕೆ ಇದಕ್ಕೆ ಅಂಟಿಸ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಈಗ ಉದ್ದಕ್ಕೂ ನಾನು ಸೀರಿಯಲ್ ಸೆಟ್ನ ಬಿಟ್ಟಿದ್ದೀನಿ. ಈಗ ಸೀರಿಯಲ್ ಸೆಟ್ಟು ಹಾಕಿದ್ದೀನಿ. ಆ ನಂತರ ಇವಾಗ ಕಲರ್ಸ್ ಪೇಪರ್ ತೊಗೊಂಡಿದ್ದೀನಿ. ಇವಾಗ ಇದನ್ನ ಯಾವ ರೀತಿ ಹಾಕೋದು ತೋರಿಸ್ಕೊಡ್ತೀನಿ. ಈಗ ಇದು ನೋಡಿ, ಈ ರೀತಿಯಾಗಿ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ ಸಿಗುತ್ತೆ, ನೋಡಿಕೊಂಡು ನೀವು ಹಾಕೊಳ್ಳಿ. ನೋಡಿ, ಇವಾಗ ಈ ರೀತಿ ಹಾಕ್ತಾ ಇದ್ದೀನಿ ನಾನು. ಇದನ್ನ ಸ್ವಲ್ಪ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು, ಈ ತರ ಟ್ವಿಸ್ಟ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಈ ತರ ಟ್ವಿಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕೋಬೇಕು. ಈ ಸೀರಿಯಲ್ ಸೆಟ್ ಇದೆಯಲ್ಲ, ಇದ್ರ ಒಳಗಡೆ ಈ ತರ ಹಾಕೋತಾ ಇದ್ದೀನಿ. ಈಗ ಈ ರೀತಿ ಉದ್ದಕ್ಕೂ ಹಾಕೊಂಡಿದ್ದೀನಿ. ಈ ಕಡೆ ಆ ಕಡೆ ಈ ರೀತಿಯಾಗಿ ಹಾಗೆ ಬಿಟ್ಬಿಡ್ಬೇಕು, ಇಲ್ಲಾಂತಂದ್ರೆ ಇಲ್ಲಿ ಸೀರಿಯಲ್ ಸೆಟ್ ಇದೆಯಲ್ಲ ಇದಕ್ಕೂ ಈ ತರ ಟ್ವಿಸ್ಟ್ ಮಾಡಿ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಅನಿಸುತ್ತೋ, ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ನೋಡಿ, ಈ ತರ ಈಗ ನೋಡ್ತಾ ಇದ್ದೀರಲ್ಲ, ಆ ಕಡೆ ಈ ಕಡೆ ಕಲರ್ಸ್ ಪೇಪರ್ಸ್ ಹಾಕಿದ್ದೀನಿ. ಇನ್ನು ನಿಮ್ಗೆ ಗ್ರ್ಯಾಂಡ್ ಆಗ್ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಬಲೂನ್ ನಾನು ಆ ಕಡೆ 2 ಈ ಕಡೆ 2 ಈ ರೀತಿಯಾಗಿ ಕಟ್ಕೊತಾ ಇದ್ದೀನಿ. ನೋಡಿ,
ನೋಡಿದ್ರಲ್ಲ ಆ ಕಡೆ ಎರಡು ಈ ಕಡೆ ಎರಡು ನಾನು ಈ ತರ ಬಲೂನ್ ನ ಕಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಾಗಿ ಬೇಕು ಅಂತಂದ್ರೆ ಇನ್ನೂ ಹೆಚ್ಚು ಡೆಕೋರೇಷನ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈಗ ನಿಮ್ಗೆ ಕಲರ್ ಪೇಪರು ಹಾಗೆ ಸೀರಿಯಲ್ ಸೆಟ್ಟು ಬಲೂನ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋಣ. ಈಗ ನೋಡಿ ಕಲರ್ ಕಾಂಬಿನೇಷನ್ ನೀವು ನೋಡ್ಕೊಳ್ಳಿ. ನೋಡಿಕೊಂಡು ಈ ರೀತಿಯಾಗಿ ಸೆಲೋ ಟೈಪಿಂದ ನೋಡಿ ಈ ಥರ ಫ್ಲವರ್ನ ಡೆಕೋರೇಷನ್ ಮಾಡ್ಕೋಬೇಕು. ಈಗ ನೋಡಿ ರೋಸ್ ಇಟ್ಕೊಂಡಿದ್ದೀನಿ, ಇದರ ಆಪೋಸಿಟ್ಟು ನಾನು ಈ ಥರ ಜೋಡಿಸ್ಕೊತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದ್ಬಿಟ್ಟು. ನೀವು ಸೀರೆ ಯಾವ ಕಾಂಬಿನೇಷನ್ ತೊಗೋತೀರೋ ನೋಡಿಕೊಂಡು ಹೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ತೊಗೊಂಡೋದಾದರೆ ನೀವು ನೋಡಿ ರೆಡ್ ರೋಸು ಮತ್ತು ವೈಟ್ ಸೇವಂತಿಗೆನ ತೊಗೊಳ್ಳಿ, ಎತ್ತು ಕಾಣಿಸುತ್ತೆ. ಇಲ್ಲಿ ನಾನು ಎಲ್ಲೋ ಕಲರ್ ತೊಗೊಂಡಿದ್ದೀನಿ, ಸೊ ಅದಕ್ಕೋಸ್ಕರ ಈ ಕಾಂಬಿನೇಷನ್ ತೊಗೊಂಡಿದ್ದೀನಿ, ಎತ್ತು ಕಾಣಿಸುತ್ತೆ ಅಂತ. ಈಗ ಎಲ್ಲ ರೀತಿಯಾಗಿ ನಾನು ಇದೇ ಥರ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಆಗಿದೆ. ಇನ್ ಕೇಸು ಈ ಹೂವದಲ್ಲಿ ಈ ಥರ ತೋಟ ಏನಾದರೂ ಇಲ್ಲ ಅಂತಂದರೆ ನೋಡಿ ಈ ಥರ ಸೇಫ್ಟಿ ಪಿನ್ ಕೂಡ ಹಾಕೋಬೋದು. ನೋಡಿ ಬ್ಯಾಕು ಹಿಂದ್ಗಡೆಯಿಂದ ಹಾಕೋದ್ರಿಂದ ನಿಮಗೆ ಸೇಫ್ಟಿ ಪಿನ್ನಲ್ಲಿ ಹಾಕಿದ್ದೀನಿ ಅಂತಲೇ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಲೈಟೆಲ್ಲ ನಾನು ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ ಸೀರಿಯಲ್ ಸೆಟ್ ಹಾಕಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಫುಲ್ಲು ನೀವು ಲೈಟು ಇನ್ನೂ ಹಾಕಿದ್ರೆ ಇನ್ನೂ ನಮಗೆ ಬೆಳಕು ತುಂಬಾ ಚೆನ್ನಾಗಿರುತ್ತೆ. ಈಗ ಲೈಟ್ ಹಾಕಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಲೈಟ್ ಹಾಕಿದ್ದೀನಿ, ಬ್ಯಾಕ್ಗ್ರೌಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ನಮ್ದು ಮೋಡ ಎಲ್ಲ ಮುಚ್ಕೊಂಡಿದೆ, ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಫುಲ್ಲು ನಾವು ಲೈಟ್ ಹಾಕ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಫುಲ್ಲು ಬ್ಯಾಕ್ಗ್ರೌಂಡ್ ಎಲ್ಲ ನಮಗೆ ಅರೇಂಜ್ಮೆಂಟ್ ಆಗಿದೆ. ಈಗ ನಾನು ಮೊದಲನೇ ಸ್ಟೆಪ್ಸಲ್ಲಿ ಆ ಕಡೆ ಈ ಕಡೆ ದೀಪಾಳೆ ಕಂಬನ ಇಟ್ಕೊಂಡಿದ್ದೀನಿ, ಇದಕ್ಕೆ ಸೀರಿಯಲ್ ಸೆಟ್ ಆಗ್ತಾ ಇದ್ದೀನಿ. ನೋಡಿ ಈ ಕೊನೆಯಲ್ಲಿ ಈ ರೀತಿಯಾಗಿ ಹಾಕೋ ಬರ್ತಾ ಇದ್ದೀನಿ. ಆಮೇಲೆ ನೋಡಿ ಇಲ್ಲಿ ಅಷ್ಟೇ ಈ ಎರಡು ಸ್ಟೆಪ್ ಉಳಿದಿದ್ದಲ್ಲ, ಈ ಎರಡು ಸ್ಟೆಪ್ಸ್ ಕೊನೆಯಲ್ಲಿ ಈ ರೀತಿಯಾಗಿ ಹಾಕೋ ಬರಬೇಕು. ಅಲ್ಲಲ್ಲೇ ಇದನ್ನ ಸೆಲೋ ಟೇಪ್ನ ಅಂಟಿಸ್ಕೊಬಂದ್ರೆ ನಮಗೆ ನೋಡಿ ಈ ರೀತಿಯಾಗಿ ಕೊನೆಯಲ್ಲಿ ಗ್ರಿಪ್ ಆಗಿರುತ್ತೆ. ನೋಡಿ ಈ ಥರ ಅಲ್ಲಲ್ಲಿ ಇದನ್ನ ಸೆಲೋ ಟೇಪ್ ಹಾಕೊಂಡ್ರೆ ನೋಡಿ ಈ ಥರ ಒಂದೇ ಕಡೆ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡು. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಆಗಿ ಸ್ಟೆಪ್ಸ್ನ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.